ಬಂದಿದ್ದಾಗ ಹೇಳಿದರು ಈ ಆರ್ಥಿಕ ಹಿಂಜರಿಕೆ ಇದರ ಬಗ್ಗೆ ನೀವು ಮಾತಾಡಬೇಕು ಅಂತ ಹೇಳಿದರು. ಆ ಕುರಿತು ನಾನು ನಿಮ್ಮಲ್ಲಿ ಕೆಲವು ವಿಷಯಗಳನ್ನು ಹಂಚಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬಹಳ ಚರ್ಚಿತವಾಗಿದೆ ಈ ವಿಷಯಗಳಲ್ಲಿ, ಬಹುಶಃ ಜನರು ಈಗ ಮಾತಾಡ್ತಾ ಇದ್ದಾರೆ. ಏನು ಅಚ್ಚೆ ನಿಮ್ಮ ಬಗ್ಗೆ ಏನು ಮೋದಿಯವರು ಹೇಳಿದರೆ ಅದೆಷ್ಟು ಬುರಾದಿನ ಆಗ್ತಾ ಇದೆ, ಎಷ್ಟು ಕೆಟ್ಟ ದಿನಗಳಿಗೆ ಬರ್ತಾ ಇದೆ ಅಂತೇಳಿ ಜನ ಬಹಳ ಆತಂಕದಲ್ಲಿದ್ದಾರೆ. ಅದರಿಂದ ಈ ಇವಾಗ ಏನು ಆರ್ಥಿಕ ಹಿಂಜರಿಕೆ ಇದೆ, ಆರ್ಥಿಕ ಕುಸಿತಕ್ಕೆ ಹೋಗುವಂತ ಒಂದು ಅಪಾಯ ಇದೆ, ಇದು ಜನರಿಗೆ ಗೊತ್ತಾಗಬೇಕು. ಬಹುಶಃ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ದೇಶ ಆರ್ಥಿಕ ಬೆಳವಣಿಗೆ ಒಂದು ಹೇಳಿಕೆ ನೀಡಿ ಮಂದಗತಿಯಲ್ಲಿ ಒಪ್ಪಿದ್ದಾರೆ, ಮಂದಗತಿಯಲ್ಲಿ ಹಾಕ್ತಾರೆ ಅಂತ ಹೇಳಿ. ಆ ಹೇಳಿಕೆ ನೀಡುವ ಮೊದಲೇ ಬಿಜೆಪಿಯ ಮುಖಂಡರಾದ ಸುಬ್ರಹ್ಮಣ್ಯ ಸ್ವಾಮಿ ಅವರು ದೇಶ ಆರ್ಥಿಕ ಸ್ಥಿತಿ ಮೇಲೆ ಟಿಪ್ಪಣಿ ಮಾಡಿದರು. ನಮ್ಮ ಇತ್ತೀಚೆಗೆ ಕೇಂದ್ರ ಸಚಿವರಾದ ಯಶವಂತ್ ಮಾಜಿ ಕೇಂದ್ರ ಸಚಿವರಾದ ಅವರು ಕೂಡ ಅರ್ಥ ಹಣಕಾಸು ಸಚಿವರಾಗಿದ್ದರು, ಯಶವಂತ್ ಸಿನ್ಹಾ ಅವರು ಕೂಡ ಆರ್ಥಿಕ ದುಸ್ಥಿತಿಯ ಬಗ್ಗೆ ಟೀಕಿಸಿ ಲೇಖನ ಬರೆದರು. ನಮ್ಮ ಪಕ್ಷದ ಹಿರಿಯ ನಾಯಕರು ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ನೋಟನ್ನು ಅಪಮೌಲ್ಯಗೊಳಿಸುವ ಕ್ರಮವನ್ನು ಟೀಕಿಸಿ ಬಹಳ ಲೋಕಸಭೆಯಲ್ಲಿ ಮಾತಾಡಿದ್ರು ಮತ್ತು 7% ಕೆಳಗೆ ಬಂದ ಒಂದು ವಿಷಯವನ್ನು ಕೂಡ ಪ್ರಸ್ತಾಪನೆ ಮಾಡಿದ್ದಾರೆ. ಅವತ್ತು ಅವರು ಏನು ಹೇಳಿದ್ದಾರೆ ನಿಜವೇ, ಒಂದು ಆರ್ಥಿಕ ಪ್ರವಾದಿಯ ಮಾತುಗಳ ಬಗ್ಗೆ ಈಗ ಜನರಲ್ಲಿ ಚರ್ಚೆ ಆಗ್ತದೆ. ಮನಮೋಹನ್ ಸಿಂಗ್ನ ಇವತ್ತು ಜನರು ಮಾತಾಡ್ತಿದ್ದಾರೆ, ಆಗಿನ ಕಾಲದಲ್ಲಿ ಮನಮೋಹನ್ ಸಿಂಗ್ ಆಡೋದು ಹೇಗಿತ್ತು, ಈಗ ಮೋದಿಯವರು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ನಮ್ಮನ್ನು ಮರಳುಗೊಳಿಸಿ ಮೋಸ ಮಾಡ್ತಾರೆ ಅಂತ ಮಾತಾಡ್ತಾರೆ. ನಮ್ದೆಲ್ಲ ಏನು ಬಹಳಷ್ಟು ಕಾಳು ಮತ್ತು ಬಹಳ ಕಳವಳಕಾರಿ ವಿಷಯ ಅಂದರೆ ಆರ್ಥಿಕ ಹಿಂಜರಿಕೆ ಒಂದು ದೇಶದಲ್ಲಿ ನಡೀತದೆ, ಪ್ರಕ್ರಿಯೆ ನಡೀತದೆ, ಆದರೆ ಇನ್ನು ನಡೀತದೆ ಬೇರೆ ಬೇರೆ ಫ್ಯಾಕ್ಟರ್ಸ್ನಲ್ಲಿ. ಆರ್ಥಿಕ ಹಿಂಜರಿಕೆ ಆರ್ಥಿಕ ಕುಸಿತಕ್ಕೆ ಹೋದಾಗ ನಾವು ಬಹಳಷ್ಟು ಕಳ್ಕೊಳ್ಳೋದಿದೆ. ನಮ್ಮ ದೇಶದ ಪ್ರಧಾನಿಯವರು ನಮಗೆ ಕೆಲವು ಮೆಚ್ಚುಗೆ ಇದೆ, ಅವರು ಶೌಚಾಲಯ ನಿರ್ಮಾಣ ಕೆಲಸವನ್ನು ಚೆನ್ನಾಗಿ ಬಲ್ಲರು, ಅದು ಚೆನ್ನಾಗಿ ಮಾಡಿದ್ದಾರೆ, ಅದರಲ್ಲಿ ನಮ್ಮದೇನು ಟೀಕೆ ಇಲ್ಲ, ಬಹಳ ದಿಟ್ಟ ಸ್ಪಷ್ಟತೆಯನ್ನು ಮಾಡಿದ್ದಾರೆ. ಆದರೆ ದೇಶದ ಆರ್ಥಿಕ ಸುಧಾರಣೆಗಳಲ್ಲಿ ಗಲಿಬಿಲಿಗೊಂಡಿದ್ದಾರೆ, ಎಚ್ಚರಿಕೆಯನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅರ್ಥವ್ಯವಸ್ಥೆಯನ್ನು ಕಾಡುತ್ತಿರುವ ಬೆಳವಣಿಗೆಯ ಸಮಸ್ಯೆಗಳನ್ನು ವ್ಯವಸ್ಥಿತವಾಗಿ ಪರಿಹರಿಸುವ ಕೆಲಸದಲ್ಲಿ ಮೋದಿ ಸರ್ಕಾರ ವಿಫಲವಾಗಿದೆ. ಕಾಂಗ್ರೆಸ್ ಸರ್ಕಾರ ಈಗಲೂ ನೆಹರು ಕಾಲದಲ್ಲಿ ಬಹಳ ಆಗ ಕಷ್ಟ ಕೋಟೆ ನಡುವೆ ರೂಪಿಸಿದಂತಹ ಒಂದು ಆರ್ಥಿಕ ವ್ಯವಸ್ಥೆ, ಅದು ಬಹಳ ಒಂದು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ದೊಡ್ಡ ದೈತ್ಯ ಅಂತ ಹೇಳುವ ದೈತ್ಯ ಆಕಾರದ ಆರ್ಥಿಕ ವ್ಯವಸ್ಥೆ. ಅದು ಇತ್ತೀಚೆಗೆ ಮನಮೋಹನ್ ಸಿಂಗ್ ಕಾಲದವರೆಗೂ ಯಾವುದೇ ಸಂದರ್ಭದಲ್ಲಿ ಅದು ತೀರಾ ಕುಗ್ಗಲಿಲ್ಲ, ಹಿಂಜರಿಕೆ ಒಳಗಲಿಲ್ಲ, ಅಷ್ಟೊಂದು ದೊಡ್ಡ ಆರ್ಥಿಕ ವ್ಯವಸ್ಥೆ ಈಗ ಸಂಪೂರ್ಣ ನಾಶದತ್ತ ಹೋಗುವಂತ ಒಂದು ಬೆಳವಣಿಗೆ ಲಕ್ಷಣಗಳನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮನ್ನು ನಮ್ಮ ಬಹಳ ಟೀಕೆ ಮಾಡಿದ್ರು, ನಿಮ್ಮ ನೀತಿ ನಿರೂಪಣೆ ಲಕ್ಕ ಹೊಡೆದಿದೆ ಅಂತ ಹೇಳಿ ಪಾಲಿಸಿ ಪ್ಯಾರಲಿಸ್ ಬಗ್ಗೆ ಮಾತಾಡಿದ್ದಾರೆ, ಜೆಡಿ ಅವರು ಮಾತಾಡಿದ್ದಾರೆ, ಬಹಳಷ್ಟು ಮಾತಾಡಿದ್ದಾರೆ. ಈಗ ಎಲ್ಲ ಇದ್ದು ಬಹಳ ಬಹಳ ಅವರಿಗೆ ಸಂಖ್ಯೆ ಕೂಡ ಬಹಳ ಜಾಸ್ತಿ ಇದೆ, ಸಂಖ್ಯೆ ಇದೆ ಎಲ್ಲ ಇದ್ರು ಕೂಡ ಅವ್ರದ್ದು ಕೂಡ ನೀತಿ ನಿರೂಪಣೆ ಲಕ್ಕ ಹೊಡೆದಿದೆ. ಅತ್ಯಂತ ಈ ಕಳವಳಕಾರಿ ವಿದ್ಯಮಾನ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಈಗ ಈಗ ನೀವು ನಿನ್ನೊಂದು ಸ್ಟೇಟ್ಮೆಂಟ್ ಇತ್ತು ಜೇಟ್ಲಿ ಅವರು, ಈಗ ಏನಂದ್ರೆ ಟೀಕೆ ಮೇಲೆ ಟೀಕೆ, ಏಟ್ ಮೇಲೆ ಯಾಕು ನಿಜವಾಗಿ ಜನತೆ ಮುಂದೆ ಅವ್ರು ಇಡಬೇಕು ಕನಿಷ್ಠ ಕುಂದುಕೊರತೆಗಳು. ಇದು ಪ್ರಜಾತಾಂತ್ರಿಕ ವ್ಯವಸ್ಥೆ ರೂಪುಗೊಂಡಂತ ಡೆಮೊಕ್ರಾಟಿಕ್ ಕಂಟ್ರಿ ಇದು, ಇದು ಏನಿದೆ ಜನರೊಟ್ಟಿಗೆ ಅವ್ರು ಶೇರ್ ಮಾಡಬೇಕು ಮಾಡ್ತಾ ಇಲ್ಲ. ಅದರಿಂದ ಈಗ ಅವರು ನಿನ್ನೆ ಹೇಳಿದಂತ ಹಾಗಾದ್ರೆ ಪ್ರಧಾನಮಂತ್ರಿಯವರು ಇದನ್ನು ರಿಪೇರ್ ಮಾಡಿ ಸಲಹೆ ಕೊಡಬೇಕು ಆರ್ಥಿಕ ಸಲಹಾ ಸಮಿತಿಯನ್ನು ಮಾಡಿದ್ದಾರೆ. ಇದರ ಈಗ ಸರಿ ಇದ್ರೆ ಯಾರು ಆರ್ಥಿಕ ಸಲಹಾ ಸಮಿತಿ ಮಾಡುವ ಔಚಿತ್ಯವೇನು ನಮ್ಮ ಪ್ರಶ್ನೆ. ಈಗ ನೀವು ಸುಳ್ಳು ಎಷ್ಟು ಸುಳ್ಳು ಹೇಳ್ಬೋದು, ನಮ್ಮ ದೇಶದಲ್ಲಿ ನಾವು ಕಳ್ಳನ ನಂಬುತ್ತೇವೆ ಸುಳ್ಳನ್ನು ನಂಬುದಂತ ಒಂದು ಬಹಳ ಜಾತಿ ನಮ್ಮ ಗಾದೆ ಮಾತಿದೆ. ಕಳ್ಳನಿಗೆ ಸಮಯ ಕಡಿಮೆ ಇಲ್ಲ, ಸುಳ್ಳನಿಗೆ ಸಮಯ ಕೊಟ್ಟರು ಕೂಡ ಒಂದಲ್ಲೊಂದನ್ನ ಜನರಿಗೆ ಓಡಿಸ್ತಾರೆ. ಈಗ 3 ವರ್ಷಗಳಿದೆ, ಈಗ ಪರಿಹಾರ ಏನ್ ಮಾಡ್ತಾರೆ, ಇನ್ನು ಇನ್ನು 2 ವರ್ಷ ಇದ್ದು ಚುನಾವಣೆ ವರ್ಷ, ಇನ್ನು ಆಶ್ವಾಸನೆಗಳು ಘೋಷಣೆಗಳು ನಡೀತಾ ಇದ್ರಿಂದ ಜನರು ಇದರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಗಂಭೀರವಾಗಿ ತಗೊಳ್ಬೇಕಂತ ಹೇಳ್ತಾ ಇದ್ದೇವೆ. ಈಗ ಮೋದಿಯವರ ಬಗ್ಗೆ ಬಹಳಷ್ಟು ನಿರೀಕ್ಷೆ ಇಟ್ಟುಕೊಂಡದ್ದು ಯುವ ಜನತೆ. ಪ್ರತಿ ವರ್ಷ 1 ಕೋಟಿ ಉದ್ಯೋಗವನ್ನು ಸೃಷ್ಟಿ
ಸೃಷ್ಟಿ ಮಾಡ್ದ ಅಂತ ಹೇಳಿ ಬಹಳ ದೊಡ್ಡ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಯುವಕರು ಅವ್ರ ಜಾತಿ ಮತ ಯಾವ್ದನ್ನು ನೋಡದೆ ಮೋದಿ ಅವರಿಗೆ ಓಟ್ ಹಾಕಿದ್ರು, ಮುಸ್ಲಿಮರು ಒಬ್ಬರು ಓಟ್ ಹಾಕಿದ್ದಾರೆ, ಕ್ರಿಶ್ಚಿಯನ್ ಓಟ್ ಹಾಕಿದ್ರು, ಎಲ್ಲಾ ಯುವಕರು ಓಟ್ ಹಾಕಿದ್ರು. ಅವ್ರಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಸೀಟ್ ಬಂತು. ಈಗ ಏನ್ ಹೇಳ್ತಾರೆ ಯುವಕರಿಗೆ, ಅವರು ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ, ನಾವು ಕೊಡ್ತೇವೆ ಭಾಷಣ ಹೇಳಿದ್ದಾರೆ. ಈಗ ಅವರು 2015 1.5 lakh ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ, 2016 2.5 lakh ಉದ್ಯೋಗವನ್ನು ಮಾತ್ರ ಮಾಡಲು ಸಾಧ್ಯ ಆಯಿತು. ದಯವಿಟ್ಟು ತಾವು ತಿಳ್ಕೊಳ್ಬೇಕು, UPA ಸರ್ಕಾರ 2009 ಅಲ್ಲಿ ಬಹಳ ಆರ್ಥಿಕ ಹಿಂಜರಿಕಿದ್ದ ಸಮಯದಲ್ಲಿ ಕೂಡ ನಾವು ವರ್ಷಕ್ಕೆ 10 lakh ಉದ್ಯೋಗಗಳನ್ನು ಸೃಷ್ಟಿ ಮಾಡಿದೆ. ಈಗ ಏನಿಲ್ಲ, ಕನಿಷ್ಠ ಈಗ ತೈಲ ಬಹಳ ಅಗ್ಗದಲ್ಲಿ ಸಿಗ್ತದೆ. ಆ ತೈಲ ಅಗ್ಗದಲ್ಲಿರುವಂತ ಲಾಭವನ್ನಾದ್ರೂ ಕೂಡ ಯುವಕರಿಗೆ ಹಂಚುವಂತ ಒಂದು ಕ್ರಮವನ್ನು ಮಾಡಬೇಕು ಕನಿಷ್ಠ. ಅದು ಕೂಡ ಮಾಡ್ತಾ ಇಲ್ಲ. ತಮಗೆ ಗೊತ್ತಿರಬಹುದು ಸಣ್ಣ ಉದ್ಯಮದಾರರು ವ್ಯಾಪಾರಿಗಳು ಸಂಕಷ್ಟದಲ್ಲಿದ್ದಾರೆ. ಈಗ ಮೊದಲೇ ಅವರು ನೋಟಿನ ಅಪಮೌಲ್ಯದ ಮೇಲೆ ಸಂಕಷ್ಟಿದ್ದಾರೆ. ಈ GST ಬಂದ ನಂತರ ಇನ್ನು ಅವರು ಸುಮಾರು 10 crore ಸಣ್ಣ ಉದ್ಯಮದಾರರ ಬೆನ್ನು ಕಂಪ್ಲೀಟ್ ಮುಗಿದು ಹೋಗಿದೆ. 10 crore ಸಣ್ಣ ಉದ್ಯಮ ನಾನು ಹೇಳಿದ ಅಂಕಿಅಂಶ ಇದೆ. ಖಾಸಗಿ ಹೂಡಿಕೆ ನಿರೀಕ್ಷೆಯಷ್ಟು ಬರ್ತಾ ಇಲ್ಲ. ಕೈಗಾರಿಕೆಗಳ ಉತ್ಪಾದನೆ ಪಾತಾಳಕ್ಕೆ ಇಳಿದಿದೆ. ಕೃಷಿ ಇಳಿಮುಖವಾಗಿದೆ. ನಿರ್ಮಾಣ ವಲಯ ಡೋಲಾಮಯ ಮನೆಯ ಸ್ಥಿತಿಯಲ್ಲಿದೆ. ಆಮೇಲೆ ಉದ್ಯೋಗ ಸೃಷ್ಟಿ ಮಾಡುವ ಬಹಳಷ್ಟು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಅದು GST ಅವ್ಯವಸ್ಥೆಯಿಂದ. GST ಅನ್ನು ನೀವು ಅಲ್ಲಿ ಎನ್ರೋಲ್ ಆಗಿ ಕಷ್ಟ ಇದೆ. ಅದಕ್ಕೆ ನಿಮಗೆ ಆನ್ಲೈನ್ ಎನ್ರೋಲ್ ಮಾಡಿ ಯಾರು ಮಾಡ್ತಾರೆ, ಯಾವ ಪ್ರೊಸೀಜರ್ ಮಾಡಲಿಕ್ಕೆ ಸಾಧ್ಯ ಇದೆ, ಅದಕ್ಕೆ ಒಂದು ಚಾರ್ಟ್ ಅಕೌಂಟ್ ಬೇಕು. ಈ ರೀತಿ ಅವ್ಯವಸ್ಥೆಯಿಂದ ಟೋಟಲಿ ಕೊಲಾಪ್ಸ್ ಆಗಿದೆ.